ನಾಳೆಯಿಂದಲೇ ರಸ್ತೆಗಿಳಿಯಲಿದೆ KSRTC ಎಲೆಕ್ಟ್ರಿಕ್ ಬಸ್. ನಾಳೆ ಬೆಳಗ್ಗೆಯಿಂದ ವಾಣಿಜ್ಯ ಬಸ್ ಸಂಚಾರ ಸೇವೆ ಆರಂಭ ಆಗುತ್ತೆ. ನಾಳೆಯಿಂದಲೇ ರಸ್ತೆಗೆ ಇಳಿತಾ ಇದೆ KSRTC ಎಲೆಕ್ಟ್ರಿಕ್ ಬಸ್. ನಾಳೆ ಬೆಳಗ್ಗೆಯಿಂದ ವಾಣಿಜ್ಯ ಬಸ್ ಸಂಚಾರ ಆರಂಭ ಆಗುತ್ತೆ. ಬೆಂಗಳೂರು ಟು ಮೈಸೂರಿಗೆ ಮೊದಲ ಬಸ್ ಸೇವೆ ಆರಂಭ ಆಗುತ್ತೆ. ಸೊ ಬೆಂಗಳೂರು ಮೈಸೂರು ನಡುವೆ ವೇಗದ ಸಂಚಾರಕ್ಕೆ ಆದ್ಯತೆ ಕೊಡಲಾಗಿದೆ. ಎಲೆಕ್ಟ್ರಿಕ್ ಬಸ್ನಲ್ಲಿ ವಿದ್ಯಾರ್ಥಿಗಳ ಪಾಸ್ಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಪ್ರಯಾಣ ದರ 300 ರೂಪಾಯಿ ಆಸುಪಾಸಿನಲ್ಲಿ ಫಿಕ್ಸ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಮುಂದಿನ 3 ತಿಂಗಳಲ್ಲಿ 50 ಎಲೆಕ್ಟ್ರಿಕ್ ಬಸ್ ಸಂಚಾರ ಆಗುವಂತಹ ಎಲ್ಲ ಸಾಧ್ಯತೆ ಇದೆ. ಇನ್ನು ಬೆಂಗಳೂರಿನ ಹತ್ತಿರದ ಜಿಲ್ಲೆಗಳಿಗೆ KSRTC ಎಲೆಕ್ಟ್ರಿಕ್ ಬಸ್ ಸಂಚಾರ ಮಾಡುತ್ತೆ. 300 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬಸ್ ಓಡಿಸಲು ಈಗ KSRTC ನಿರ್ಧಾರ ಮಾಡಿದೆ. ಕಳೆದ 1 ವಾರದಿಂದ ಡಿಪೋನಲ್ಲೇ ಪ್ರಾಯೋಗಿಕವಾಗಿ ಓಡಾಟವನ್ನು ನಡೆಸ್ತಾ ಇದೆ. ಸೊ ಮೊನ್ನೆ KSRTC ಎಲೆಕ್ಟ್ರಿಕ್ ಬಸ್ ಪ್ರಾಯೋಗಿಕ ಸಂಚಾರ ಕೂಡ ನಡೆಸಿತ್ತು. ಬೆಂಗಳೂರು ಟು ರಾಮನಗರ ಮಾರ್ಗದಲ್ಲಿ ಪ್ರಾಯೋಗಿಕ ಸಂಚಾರವನ್ನು ಕೂಡ ಮಾಡಿತ್ತು. ಸೊ ಎಕ್ಸ್ಪ್ರೆಸ್ ವೇನಲ್ಲಿ ಎಲೆಕ್ಟ್ರಿಕಲ್ ಬಸ್ ಕೂಡ ಸಂಚಾರ ಮಾಡುತ್ತೆ. ಮೈಸೂರು ಟು ಬೆಂಗಳೂರು ನಡುವೆ ನಾನ್ಸ್ಟಾಪ್ ಎಲೆಕ್ಟ್ರಿಕ್ ಬಸ್ ಸೇವೆ ಆರಂಭ ಆಗುತ್ತೆ. ನಾಳೆ ಬೆಳಗ್ಗೆಯಿಂದ ವಾಣಿಜ್ಯ ಬಸ್ ಸಂಚಾರ ಸೇವೆ ಆರಂಭ ಆಗುತ್ತೆ. ಬಟ್ ಪ್ರಯಾಣದ ದರ ಏನಿದೆಯಲ್ಲ 300 ರೂಪಾಯಿ ಆಸುಪಾಸಿನಲ್ಲಿ ಫಿಕ್ಸ್ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಜೊತೆಗೆ ಮುಂದಿನ 3 ತಿಂಗಳಲ್ಲಿ 50 ಎಲೆಕ್ಟ್ರಿಕ್ ಬಸ್ ಸಂಚಾರ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ. ಆದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಪಾಸ್ಗೆ ಅವಕಾಶ ಇರೋದಿಲ್ಲ. ಎಸ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜುನಾಥ್, ಈಗ ನಾಳೆಯಿಂದಲೇ ಬಸ್ ಸಂಚಾರ ಆರಂಭ ಆಗತ್ತೆ, ಬಟ್ ಸದ್ಯಕ್ಕೆ ಎಷ್ಟು ಬಸ್ ಸಂಚಾರ ಮಾಡಬಹುದು ಅಂತ? ಬೆಂಗಳೂರು ವ್ಯಾಪ್ತಿಯಲ್ಲಿ ಸಂಚಾರ ಮಾಡುವಂತಹ BMTC ಆಗ್ಬೋದು, ನಮ್ಮ ಮೆಟ್ರೋ ಆಗ್ಬೋದು, KSRTC ಆಗ್ಬೋದು, ಸಾಕಷ್ಟು ಜನರ ಆಶಾಭಾವನೆ ಇರುವಂತಹ ಒಂದು ಟ್ರಾನ್ಸ್ಪೋರ್ಟ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದರಂತೆ ಪರಿಸರವನ್ನ ಉಳಿಸುವಂತಹ ನಿಟ್ಟಿನಲ್ಲಿ BMTCಯಲ್ಲಿ ಪರಿಸರ ಒಂದು ಕಾಳಜಿ ಇರುವಂತಹ ಎಲೆಕ್ಟ್ರಿಕ್ ಬಸ್ಗಳನ್ನ ತರಲಾಗಿತ್ತು. ಸಾಕಷ್ಟು ಬಸ್ಗಳು ಬೆಂಗಳೂರು ವ್ಯಾಪ್ತಿಯಲ್ಲಿ ಸಂಚಾರ ಮಾಡ್ತಿದ್ವು. ಅದರಂತೆ BMTC ಹೊರತುಪಡಿಸಿ KSRTCಗೂ ಕೂಡ ಎಲೆಕ್ಟ್ರಿಕ್ ಬಸ್ಗಳು ಬರಲಿ ಅನ್ನುವಂತ ನಿಟ್ಟಿನಲ್ಲಿ ಪ್ರಯಾಣಿಕರ ಬೇಡಿಕೆ ಇತ್ತು. ಅದರ ಅನುಗುಣವಾಗಿ ಸಾರಿಗೆ ಇಲಾಖೆ ಸೇರಿದಂತೆ ಸಾರಿಗೆ ಮಿನಿಸ್ಟರ್ ಕೂಡ ಈ ಸಂಬಂಧಪಟ್ಟಾಗೆ ಬಸ್ಗಳನ್ನು ಆದಷ್ಟು ಬೇಗ ತರ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೆಲ ತಿಂಗಳುಗಳ ಹಿಂದೆ ಹೇಳಿದ್ರು. ಅದರಂತೆ ಇದೀಗ KSRTCಗೂ ಕೂಡ ಎಲೆಕ್ಟ್ರಿಕ್ ಬಸ್ ಅನ್ನ ನಾಳೆಯಿಂದ ಅಧಿಕೃತವಾದಂತಹ ಸಂಚಾರ ಮಾಡಲಿಕ್ಕೂ ಕೂಡ ರೆಡಿ ಇದೆ. ಬೆಳಗ್ಗೆ 9 ಗಂಟೆಯಿಂದಲೇ ಬೆಂಗಳೂರು ಟು ಮೈಸೂರು ವ್ಯಾಪ್ತಿಯಲ್ಲಿ ಎಕ್ಸ್ಪ್ರೆಸ್ ವೇ ಏನಿದೆಯೋ, ಈಗ ಹೊಸದಾಗಿ ನಿರ್ಮಾಣ ಆಗ್ತಿರುವಂತಹ ಮಾರ್ಗ ಏನಿದೆಯೋ ಮೈಸೂರು ವ್ಯಾಪ್ತಿಗೆ ನಾನ್ ಸ್ಟಾಪ್ ಎನ್ನುವಂತ ನಿಟ್ಟಿನಲ್ಲಿ ಆ ಒಂದು ಮಾರ್ಗದಲ್ಲಿ ನಾಳೆಯಿಂದಲೇ ಅಧಿಕೃತವಾಗಿ ಎಲೆಕ್ಟ್ರಿಕ್ ಬಸ್ ಸೇವೆ ಆರಂಭ ಆಗುತ್ತೆ. ಸದ್ಯ ಒಂದು ಬಸ್ ಇಷ್ಟು ದಿನ ಪ್ರಾಯೋಗಿಕ ಸಂಚಾರವನ್ನ ಮಾಡ್ತಾ ಇತ್ತು, ರಾಮನಗರ ಸೇರಿದಂತೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಸಂಚಾರ ಮಾಡ್ತಿತ್ತು. ಅದರಂತೆ ಎಲ್ಲರ ಅಧಿಕಾರಿಗಳು ಕೂಡ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳು ಕೂಡ ಪರಿಶೀಲನೆ ಮಾಡಿದ್ರು. ಎಲ್ಲವೂ ಕೂಡ ಪಾಸಿಟಿವಿಟಿ ಇರೋ ಕಾರಣದಿಂದಾಗಿ ನಾಳೆಯಿಂದ ಅಧಿಕೃತವಾಗಿ ಪ್ರಯಾಣಿಕರಿಗೆ ವಾಣಿಜ್ಯ ಸಂಚಾರಕ್ಕೆ ಮುಕ್ತ ರೂಪದಲ್ಲಿ ಕೊಡ್ತಿರುವಂಥದ್ದು. ಅಂದ್ರೆ ಫೇರ್ ಎಷ್ಟಿರುತ್ತೆ, ಚಾರ್ಜ್ ಎಷ್ಟಿರುತ್ತೆ ಅನ್ನುವಂಥದ್ದೇ ನೋಡೋದಾದ್ರೆ ಮಲ್ಟಿ ಆಕ್ಸೆಲ್ ಸೇರಿದಂತೆ KSRTC ಬಸ್, ನಾನ್ AC ಬಸ್ಗಳು ಕಂಪೇರ್ ಮಾಡ್ತಾ ಹೋದ್ರೆ 300 ರೂಪಾಯಿಯಿಂದ ಅಂದಾಜು ಒಂದು 300 ರೂಪಾಯಿ ಕೊಡಬಹುದು ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಅಂದಾಜಿಸಲಾಗಿದೆ. ನಾಳೆ ಅಧಿಕೃತವಾಗಿ ಅದರ ಬೆಲೆ ಎಷ್ಟಿರುತ್ತೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅಂತಿಮವಾಗಿ ಒಂದು ಮಾಹಿತಿ ಸಿಗುತ್ತೆ. ಅದನ್ನ ಹೊರತುಪಡಿಸಿದ್ರೆ ಎಷ್ಟು ಬೇಗ ಬೆಂಗಳೂರು ಟು ಮೈಸೂರು ಸಂಚಾರ ನಾವು ಮುಕ್ತವಾಗಬಹುದು, ಎಷ್ಟು ಬೇಗ ತಲುಪಬಹುದು ಎನ್ನುವಂಥ ನಿಟ್ಟಿನಲ್ಲಿ ಸಾರ್ವಜನಿಕರಿಂದ ಜೊತೆಗೆ ಪ್ರಯಾಣಿಕರಿಂದ ಒಂದು ಪ್ರಶ್ನೆ ಇತ್ತು. ಆದಷ್ಟು ಬೇಗ ಈ ಬಸ್ ಅನುಗುಣವಾಗಿ ನೋಡೋದಾದ್ರೆ 100 ಕಿಲೋಮೀಟರ್ ವೇಗದಲ್ಲಿ ಬಸ್ ಕೂಡ ಸಂಚಾರ ಮಾಡುತ್ತೆ. ಒಳಗಡೆ ಕೂಡ ಒಂದು ಆರಾಮದಾಯಕ ಬಸ್ ಸೀಟ್ಗಳನ್ನು ಹೊಂದಿರುವಂತಹ ಈ ಒಂದು ಬಸ್ಸು ಸಾಕಷ್ಟು ಬೇಗ ಮೈಸೂರನ್ನ ತಲುಪಿಸುವಂತಹ ಕೆಲಸ ಅದರಲ್ಲಿ ಇರುವಂತಹ ಚಾಲಕರು ಕೂಡ ಮಾಡ್ತಾರೆ ಅನ್ನುವಂಥದ್ದಲ್ಲಿ
ಕೆಎಸ್ಆರ್ಟಿಸಿಯ ಎಲ್ಡಿಯು ಕೂಡ ಮೊನ್ನೆ ಮದುವೆ ಅಧಿಕೃತವಾಗಿ ಮಾಹಿತಿಯನ್ನು ನೀಡಿದ್ರು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಕೆಎಸ್ಆರ್ಟಿಸಿಗೆ ಒಂದು ಬೇಡಿಕೆ ಇತ್ತು, ಎಸಿ ಬಸ್ಗಳು ಸೇರಿದಂತೆ ಎಲೆಕ್ಟ್ರಿಕ್ ಬಸ್ ಕೂಡ ಸೇವೆ ಬೇಕು ಎನ್ನುವಂತ ನಿಟ್ಟಿನಲ್ಲಿ ಮನವಿ ಇತ್ತು. ಆ ಮನವಿ ತಕ್ಕಂಗೆ ಇದೀಗ ಮೈಸೂರು ವ್ಯಾಪ್ತಿಗೆ ಮೊದಲ ಬಸ್ ಎಂಬಂತೆ ನಾಳೆಯಿಂದ ಪ್ರಯಾಣ ಬೆಳೆಸಲಾಗಿದೆ. ಅದಾದ ಬಳಿಕ ಬೆಂಗಳೂರು ವ್ಯಾಪ್ತಿಯಲ್ಲಿ ಎಷ್ಟೆಲ್ಲ ಜಿಲ್ಲೆಗಳಿದೆವು, ಬೆಂಗಳೂರು ಸುತ್ತಲೂ ಅಷ್ಟು ಜಿಲ್ಲೆಗಳಿಗೆ ಮುಂದಿನ ದಿನಗಳಲ್ಲಿ ಅಂದ್ರೆ ಇನ್ನೊಂದೆರಡು ತಿಂಗಳಲ್ಲಿ 50 ಹೆಚ್ಚು ಎಲೆಕ್ಟ್ರಿಕ್ ಬಸ್ಗಳನ್ನ ಬಿಡಲಾಗುತ್ತೆ. ಆ ಒಂದು ಮಾರ್ಗ ಕೂಡ ಎಲೆಕ್ಟ್ರಿಕ್ ಬಸ್ ಸೇವೆನ ನಾವು ಕೊಡ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಕೆಎಸ್ಆರ್ಟಿಸಿ ಎಂಡಿ ಅವರು ಕೂಡ ಹೇಳಿರುವಂತದ್ದು. ಹೇಮಕುಮಾರ್, ಅಂದ್ರ ಬಸ್ ಅನ್ನ ನೋಡ್ತಾ ಇದ್ರೆ ಲಕ್ಸುರಿ ಬಸ್ ತರ ಕಾಣ್ತಾ ಇದೆ, ಆದ್ರೆ ವಿದ್ಯಾರ್ಥಿಗಳ ಪಾಸ್ಗೆ ಅವಕಾಶ ಇದೆಯಾ ಹೇಗೆ ಅಂತ? ಹೇಮಕುಮಾರ್, ಈ ಒಂದು ಬಸ್ಗೆ ಸದ್ಯ ವಿದ್ಯಾರ್ಥಿಗಳ ಪಾಸ್ ಅನುಮತಿ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅಧಿಕೃತವಾಗಿ ಕೆಎಸ್ಆರ್ಟಿಸಿ ಎಂಡಿ ಅವರು ಕೂಡ ಹೇಳಿರುವಂಥದ್ದು. ಅದನ್ನ ಹೊರತುಪಡಿಸಿದ್ರೆ ಕೆಎಸ್ಆರ್ಟಿಸಿಯ ಇತರ ಬಸ್ಗಳ ಏನು ಪಾಸ್ಗಳೇನಿದಾವೋ ಆ ಪಾಸ್ನ ಅನುಗುಣವಂತೆ ಪ್ರತಿಯೊಬ್ಬ ಪ್ರಯಾಣಿಕರು ಕೂಡ ಈ ಬಸ್ನಲ್ಲಿ ಅವಕಾಶ ಇದೆ ಎನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಅಂದ್ರೆ ಈ ಒಂದು ಬಸ್ ಬೆಂಗಳೂರಿಂದ ಬಿಟ್ಟರೆ ನೇರವಾಗಿ ಮೈಸೂರನ್ನ ಒಂದೇ ಸ್ಟಾಪ್ ಇರೋ ಕಾರಣದಿಂದಾಗಿ ನೇರವಾಗಿ ಪ್ರಯಾಣ ಬೆಳೆಸುವಂತಹ ಪ್ರಯಾಣಿಕರು ಪಾಸ್ ಅನ್ನು ಕೂಡ ಇದರಲ್ಲಿ ಬಳಕೆ ಮಾಡಬಹುದು. ಅದನ್ನ ಹೊರತುಪಡಿಸಿದ್ರೆ ವಿದ್ಯಾರ್ಥಿಗಳಿಗೆ ಈ ಬಸ್ನಲ್ಲಿ ಅವಕಾಶ ಇಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೆಎಸ್ಆರ್ಟಿಸಿ ಎಂಡಿ ಅವರು ನೀಡಿರುವಂಥದ್ದು. ಹೇಮಕುಮಾರ್, ಓಕೆ ಫೈನ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸರ್, ನಾಳೆಯಿಂದಲೇ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಆರಂಭ ಆಗುತ್ತೆ. ಬೆಂಗಳೂರು ಟು ಮೈಸೂರಿಗೆ ಮೊದಲ ಬಸ್ ಸೇವೆ ಆರಂಭ ಆಗುತ್ತೆ. ಆದರೆ ವಿದ್ಯಾರ್ಥಿಗಳಿಗೆ ಪಾಸ್ಗೆ ಅಲ್ಲಿ ಅವಕಾಶ ಇರೋದಿಲ್ಲ, ಬಟ್ 300 ರೂಪಾಯಿ ದರ ಮಾಡುವಂತಹ ಸಾಧ್ಯತೆ ಇದೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.